ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರು ಇದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ ಗೌಡ್ರೆ. ಬೆಂಗಳೂರಿನಲ್ಲಿ ಜನವರಿ 18 ಮತ್ತು 19ಕ್ಕೆ ಹಿಂದೂ ರಾಷ್ಟ್ರ ಅಧಿವೇಶನ ಅಂತ ನಡೀಲಿಕ್ಕಿದೆಯಂತೆ. ಅಂದರೆ ಈಗಾಗಲೇ NRC ಮತ್ತು CAA ಇವುಗಳ ಅಬ್ಬರದಲ್ಲಿ ಇಡೀ ಒಂದು ಅಲ್ಪಸಂಖ್ಯಾತ ಸಮುದಾಯ ಮತ್ತು ಈ ದೇಶದ ದುರ್ಬಲ ವರ್ಗದ ಜನಸಮುದಾಯ ತುಂಬ ಆತಂಕದ ಸ್ಥಿತಿಯಲ್ಲಿರುವಾಗ ಒಂದು ಸಹಬಾಳ್ವೆಯ ಸಂದೇಶವನ್ನು ಕೊಡಬೇಕಾಗಿದ್ದಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಒಡಕಿನ ಅಧಿವೇಶನ ಬೇಕಿತ್ತ ಅಂತ. ಒಂದು ಕಳೆದ 5-6 ವರ್ಷಗಳಲ್ಲಿ ಈ ದೇಶದಲ್ಲಿ ಒಡಕಿನ ರಾಜಕೀಯನೇ ಒಂದು ಮುನ್ನೆಲೆಗೆ ಬಂದಿದೆ. ಅಂದರೆ ಸಮಾಜವನ್ನು ಒಡೆಯುವುದರ ಮೂಲಕವೇ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು ಅಂತ. ಸೊ ಈ NRC ಏನಿದೆ, CAA ಏನಿದೆ, ಇದೆಲ್ಲ ಕೂಡ ಸಮಾಜವನ್ನು ಒಡೆಯುವ ಯತ್ನದ ಭಾಗವೇ ಆಗಿದೆ. ಸೊ ಸಮಾಜವನ್ನು ಒಂದು ಧರ್ಮದ ಮೂಲಕ ನೋಡುವಂಥದ್ದು, ಅದರ ಅಲ್ಟಿಮೇಟ್ ಗುರಿ ಹಿಂದೂ ರಾಷ್ಟ್ರದ ಕಲ್ಪನೆ. ಅದನ್ನು ಇದು ಹಿಂದೂ ರಾಷ್ಟ್ರವಾಗಬೇಕು ಅಂತ ಇದು ಈಗಿರುವ ಕೇಂದ್ರ ಸರ್ಕಾರದ ಉದ್ದೇಶ ಅನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಇದು ಸಂವಿಧಾನದ 14ನೇ ಪರಿಚ್ಛೇದಕ್ಕೆ ವಿರುದ್ಧವಾದದ್ದು. ನಮ್ಮ ಸಂವಿಧಾನದ ಪ್ರಕಾರ ಧರ್ಮ ಮತ್ತು ಜಾತಿಯ ಆಧಾರದ ಮೇಲೆ ಏನನ್ನು ಮಾಡುವಂತಿಲ್ಲ. ಅದು ಈ ಮೋದಿ ಸರ್ಕಾರ ಅದನ್ನು ಪ್ರಾರಂಭಿಸಿಬಿಟ್ಟಿದೆ. ಪ್ರಾರಂಭಿಸುವ ಸಂದರ್ಭದಲ್ಲಿ ತಮ್ಮ ಗುರಿಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಇಂತಹ ಸಮಾವೇಶಗಳನ್ನು ಏರ್ಪಡಿಸುವ ಮೂಲಕ ಸಮಾಜದ ಒಳಗೆ ತಮ್ಮ ಪರವಾದ ಒಂದು ವಾತಾವರಣವನ್ನು ಸೃಷ್ಟಿಸುವುದು. ಇದು ಈಗಾಗಲೇ ಬೆಂಕಿ ಬಿದ್ದಿದೆ ದೇಶಕ್ಕೆ. ದೇಶದ ಸೌಹಾರ್ದತೆ ಕದಡ್ತಾ ಇದೆ. ಧರ್ಮಾಧಾರಿತ ರಾಜಕಾರಣ ಪ್ರಾರಂಭ ಆಗಿದೆ. ಈ ಧರ್ಮಾಧಾರಿತ ರಾಜಕಾರಣದ ಮೂಲ ಉದ್ದೇಶ ಧರ್ಮಾಧಾರಿತವಾಗಿ ದೇಶವನ್ನು ಒಡೆಯುವುದು, ಜನರನ್ನು ವಿಘಟಿಸುವುದು, ವಿಘಟನೆಯ ರಾಜಕೀಯ. ಜನರನ್ನು ಒಡೆದು ಬಹುಸಂಖ್ಯಾತರ ಪರವಾಗಿ ನಿಂತುಬಿಟ್ಟು ತಾವು ಬಹುಸಂಖ್ಯಾತರ ಓಟನ್ನು ಕಬಳಿಸುವ ದುಷ್ಟ ಸಂಚು ಇದು. ಅದರ ಭಾಗವಾಗಿ ನಡೀತಿದೆ ಯಾವುದೋ ಒಂದು ಸಂಘಟನೆ ಏನು ನಡೆಸ್ತಾ ಇದೆ. ಇದು ಒಟ್ಟಾರೆಯಾಗಿ ಇವತ್ತಿನ ಕೇಂದ್ರ ಸರ್ಕಾರದ ಮನಸ್ಥಿತಿಯ ಪ್ರತೀಕವೇ ಆಗಿದೆ. ಇದು ಮೋದಿಯವರ ಆಲೋಚನೆಯ ಮುಂದುವರಿಕೆ, ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಅಮಿತ್ ಶಾ ಅವರ ಆಲೋಚನೆಯ ಮುಂದುವರಿಕೆ. ಅಂದರೆ ಒಟ್ಟಾರೆ ಇವತ್ತಿನ ದೇಶದ ಸ್ಥಿತಿ ಮೋಸ ಮನಸ್ಥಿತಿಯಾಗಿದೆ. ಮೋಸ ಮನಸ್ಥಿತಿ ಅಂದರೆ ಮೋದಿ ಮತ್ತು ಶಾ ಮನಸ್ಥಿತಿ, ಅದು ಸಮಾಜವನ್ನು ಒಡೆಯುವಂಥ ಮನಸ್ಥಿತಿ ಅಂತ ಅನಿಸುತ್ತೆ. ಅದರ ಭಾಗವಾಗಿ ಈ ಒಂದು ಸಮಾವೇಶ ನಡೀತಿದೆ ಅಂತ ನನಗೆ ಅನಿಸುತ್ತೆ. ಅದು ಅನುಮಾನನೇ ಬೇಕಾಗಿಲ್ಲ, ನೀವು ಅದ್ರ ಬಗ್ಗೆ ಯಾವ ಅನುಮಾನವನ್ನು ಇಟ್ಕೋಬೇಕಾಗಿಲ್ಲ. ಈ ಸಮಾವೇಶ ನೋಡಿ, ಈ ಸಮಾವೇಶದಲ್ಲಿ ಈಗ ವೀಕ್ಷಕರ ಗಮನಕ್ಕಾಗಿನೂ ಕೂಡ ಯಾರು ಬರ್ತೀರಿ ನೀವು ರಿಜಿಸ್ಟರ್ ಮಾಡ್ಬೋದು, ಅದನ್ನು ಮಾಡ್ತಾ ಇದ್ದಾರೆ. ಅದು ಫಸ್ಟ್ ಸಾಲೆ ಅದು ಜಯತು ಜಯತು ಹಿಂದೂ ರಾಷ್ಟ್ರಂ. ಇದು ಯಾವತ್ತೂ ಕೂಡ ಈ ದೇಶ ಹಿಂದೂ ರಾಷ್ಟ್ರ ಆಗಿರಲಿಲ್ಲ, ಆಗಿರೋದಕ್ಕೆ ಸಾಧ್ಯವೂ ಇಲ್ಲ. ಈ ದೇಶದ ಫ್ಯಾಬ್ರಿಕ್ ಏನಿದೆ ಅದು ಸರ್ವ ಧರ್ಮಗಳ ಸಮನ್ವಯತೆ, ಸರ್ವ ಧರ್ಮಗಳು ಇರುವಂಥದ್ದು. ಈ ನೆಲದ ಗುಣಧರ್ಮ ಅದು. ಈ ನೆಲ ಕಬೀರ ನೆಲವೂ ಆಗಿದೆ, ಸಂತ ಶಿಶುನಾಳ ಶರೀಫರ ನೆಲವೂ ಆಗಿದೆ. ಇದು ಕೇವಲ ಶಂಕರಾಚಾರ್ಯ ನೆಲ ಅಲ್ಲ, ಮಧ್ವಾಚಾರ್ಯರ ನೆಲ ಅಲ್ಲ, ರಾಮಾನುಜಾಚಾರ್ಯ ನೆಲ ಅಲ್ಲ. ಈ ದೇಶದ ಪರಂಪರೆಯೇ ಡಿಫರೆಂಟ್ ಆದ್ದು, ಆ ಪರಂಪರೆಯನ್ನು ನಾಶಪಡಿಸುವಂಥದ್ದು. ಮೊದಲೇ ಹೇಳ್ತಾರೆ ಜಯತು ಜಯತು ಹಿಂದೂ ರಾಷ್ಟ್ರಂ ಅಂತ. ಎರಡನೇದು ರೀಜನಲ್ ಹಿಂದೂ ರಾಷ್ಟ್ರ ಕನ್ವೆನ್ಷನ್ ಬೆಂಗಳೂರು, ಇದು ನಡೀತಾ ಇದೆ 18ನೇ ತಾರೀಕು ಅಂತ ಅನಿಸುತ್ತೆ. ಸೊ ಈ ಕನ್ವೆನ್ಷನ್ ಏನು ಹೇಳ್ತಾರೆ ಇದರಲ್ಲಿ, ಇದು ಈ ಸಂಸ್ಥೆ ಪ್ರಾಂತೀಯ ಹಿಂದೂ ರಾಷ್ಟ್ರ ಅಧಿವೇಶನ ಅಂತ ಆದಮೇಲೆ ಹಿಂದೂ ರಾಷ್ಟ್ರ ಸ್ಥಾಪನೆಯ ಉದ್ದೇಶದಿಂದ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಲ್ಲಿ ಕಾರ್ಯ ಮಾಡುವ ಹಿಂದೂ ಸಂಘಟನೆಗಳ ವಕೀಲರ ಧಾರ್ಮಿಕ ನೇತಾರರ ಪ್ರಾಂತೀಯ ಅಧಿವೇಶನ ಬೆಂಗಳೂರಿನಲ್ಲಿ ಜನವರಿ 18 ಮತ್ತು 19ರಲ್ಲಿ ಆಯೋಜಿಸಲಾಗಿದೆ ಅಂತ. ಅಂದರೆ ಇವರ ಉದ್ದೇಶವೇ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡೋದು.
ಅದರ ವಿಚಾರಗಳ ಬಗ್ಗೆ ನೋಡೋಣ, ಏನೇನು ಸಬ್ಜೆಕ್ಟ್ ಚರ್ಚೆ ಮಾಡ್ತಾರೆ ಅಂತ. ಆದರೆ ಈ ಸಂದರ್ಭದಲ್ಲಿ ದೇಶದಲ್ಲಿ ಯುಸಿ ಹೊಸ ಕಾನೂನುಗಳ ಮೂಲಕ ಇದನ್ನು ಇಂಪ್ಲಿಮೆಂಟ್ ಮಾಡುವ ಯತ್ನ ಏನು ನಡೀತಾ ಇದೆ, ಆ ಯತ್ನಕ್ಕೆ ಪೂರಕವಾಗಿ ಇದನ್ನು ಮಾಡ್ತಾ ಇರುವಂಥದ್ದು, ಇದು ಸಂವಿಧಾನ ವಿರೋಧಿ ಕ್ರಮ. ಆದ್ದರಿಂದ ಈ ರೀತಿ ದೇಶವನ್ನು ಹಿಂದೂ ರಾಷ್ಟ್ರ ಮಾಡೋದನ್ನೇ ವಿರೋಧಿಸಬೇಕು, ಸಂವಿಧಾನ ವಿರೋಧಿ ಅದು. ಇಂಥ ಈ ಅಧಿವೇಶನಗಳಿಗೆ ಅವಕಾಶ ಕೊಡಕೂಡುದು. ಆದರೆ ಕರ್ನಾಟಕದಲ್ಲಿ ಯಾಕೆ ಕೊಡ್ತಾರೆ ಅಂದರೆ, ಇಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ, ಅವರ ಎಜೆಂಡಾದ ಒಂದು ಭಾಗ ಇದಾಗಿದೆ. ಸೊ ನೋಡಿ, ನಂತರ ವಿಷಯಗಳ ಬಗ್ಗೆ ನೋಡೋಣ. ಈಗ ಐದಾರು ವಿಚಾರಗಳಿವೆ. ಒಂದು, ಹಿಂದೂ ದೇವಸ್ಥಾನಗಳ ಸರ್ಕಾರೀಕರಣದ ವಿರುದ್ಧ ಹೋರಾಟ ಮಾಡ್ಕೊಳ್ಳಿ, ನಂದೇನು ಅದಕ್ಕೆ ಆಕ್ಷೇಪ ಇಲ್ಲ. ಐ ಡೋಂಟ್ ಎನಿ ನಿಮ್ರ ಇದು ಸರ್ಕಾರ ತಗೊಂಡಿರೋದು ಆಯಿತು, ದೇವಾಲಯಗಳು ನಡೆಸ್ಕೊಳ್ಳಿ. ಆದರೆ ಅದರ ಜೊತೆಗೆ ಹಿಂದೂಗಳಿಗೆ ಧರ್ಮ ಶಿಕ್ಷಣ ನೀಡುವುದು, ಇದು ಒಂದು ರೀತಿಯ ತಾಲಿಬಾನೀಕರಣ. ಇದು ನೀವು ಹಿಂದೂಗಳಿಗೆಲ್ಲ ಹಿಂದೂ ಧರ್ಮ ಶಿಕ್ಷಣ ಕೊಡೋದು ಅಂದರೆ ಏನು, ವೈದಿಕ ಪರಂಪರೆ ಶಿಕ್ಷಣ ಕೊಡೋದು, ಜಾತೀಯ ವ್ಯವಸ್ಥೆಯನ್ನು ಪೋಷಿಸುವಂತಹದ್ದು. ಇಡೀ ಈ ದೇಶದಲ್ಲಿ ನಾವೇನು ನಾಗರಿಕ ಸಮಾಜದತ್ತ ತಗೊಳ್ತಾ ಇದ್ದೀವಿ, ಜಾತಿ ವ್ಯವಸ್ಥೆಯನ್ನು ನಾಶ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ವೈದಿಕ ಪರಂಪರೆಯನ್ನು ನಾಶ ಮಾಡೋದಕ್ಕೆ ಹೋಗ್ತಿದ್ದೀವಿ. ಇಂಥ ಸಿಚುವೇಶನ್ನಲ್ಲಿ ಹಿಂದೂಗಳಿಗೆಲ್ಲ ಧಾರ್ಮಿಕ ಶಿಕ್ಷಣ ಕೊಡಬೇಕಂತೆ. ಒಂದು ಧರ್ಮವನ್ನು ಫಿಲಾಸಫಿಕಲ್ ಆ್ಯಂಗಲಲ್ಲಿ ಓದೋದು ಬೇರೆ. ನಾನು ಓದಿದ್ದೇನೆ, ವೇದವನ್ನು ಓದಿದ್ದೇನೆ, ಉಪನಿಷತ್ತುಗಳು ಸ್ವಲ್ಪ ಗೊತ್ತು ನನಗೆ, ಬ್ರಾಹ್ಮಣ್ಯಗಳು ಗೊತ್ತು. ಅದರಲ್ಲಿ ನಿಮ್ಗೆ ಯಾವ ಅಂಶ ಇದೆಯೋ ಓದೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದರ ಮೂಲ ಉದ್ದೇಶವೇ ಒಂದು, ಈ ದೇಶವನ್ನು ಹಿಂದೂ ಧರ್ಮವನ್ನಾಗಿ ಮಾಡೋದು, ಹಿಂದೂಗಳು ಅಂತ ಹೇಳುವ ಮೂಲಕ ಅಲ್ಪಸಂಖ್ಯಾತರ ವಿರುದ್ಧ ಅವರನ್ನು ಎತ್ತಿ ಕಟ್ಟೋದು. ಸಿ, ಇದು ಅಪಾಯಕಾರಿಯಾದ್ದು. ಯಾವುದು ಹಿಂದೂ ಶಿಕ್ಷಣ? ಹಾಗೆ ನೋಡಿದ್ರೆ ಹಿಂದೂ ಅನ್ನುವುದು ಒಂದು ಧರ್ಮನೇ ಅಲ್ಲ. ನೀವು ಹಿಂದೂ ಇದರಲ್ಲಿ ಎಲ್ಲದೂ ಬರ್ತದೆ ಅಲ್ವಾ? ಹಿಂದೂ ಅನ್ನೋದು ಒಂದು ಧರ್ಮ ಅನ್ನೋದಕ್ಕೆ ವ್ಯಾಖ್ಯಾನ ಇಲ್ಲ. ಯಾರು ಸಿಂಧು ನದಿಯ ಕಣಿವೆ ಮೇಲಿದ್ರೋ, ಕಣಿವೆಯ ಅಲ್ಲೇ ಬದುಕಿದ್ರೋ ಇದ್ರೋ ನಾಗರಿಕತೆ, ಏನು ಸಿಂಧು ನಾಗರಿಕತೆ ಅಂತ ಬಂದವರೆಲ್ಲ ಹಿಂದೂಗಳು. ನೀವು ಇದಕ್ಕೆ ಬೇರೆ ಅರ್ಥವನ್ನು ಕೊಡ್ತಾ ಏನು, ಯಾವುದು ಬದುಕುವುದಕ್ಕೆ ವಿರೋಧವಾಗಿದೆಯೋ, ಮನುಷ್ಯತ್ವಕ್ಕೆ ವಿರೋಧ ಆಗಿದೆಯೋ, ಜಾತೀಯತೆಯನ್ನು ಪೋಷಿಸುತ್ತೋ, ಅದು ಎಲ್ಲವನ್ನು ಕೂಡಿ ಇಲ್ಲಿ ಮತ್ತೆ ಕಲಿಸುವ ಯತ್ನ ನಡೀತಾ ಇದೆ. ಮಹಾನ್ ಅಪಾಯಕಾರಿಯಾದ್ದಿದು. ಇದನ್ನು ತಡಿಬೇಕಾದ್ದು ಸರ್ಕಾರದ ಕರ್ತವ್ಯ ಅಂತ ನಾನು ನಂಬಿದ್ದೇನೆ. ಧರ್ಮ ಅನ್ನೋದು ಒಂದು ವಿಸ್ತಾರವಾದ ಇದು ಉಳ್ಳುವಂಥದ್ದು, ಅಲ್ಲಿ ಮಾನವೀಯತೆ ಇದೆ, ಅಲ್ಲಿ ಬದುಕಿನ ಬಗ್ಗೆ ಪ್ರೀತಿ ಇರುವಂಥದ್ದು, ಅದನ್ನು ಹೇಳುತ್ತೆ ಧರ್ಮ ಅನ್ನೋದು. ಆದರೆ ಧರ್ಮ, ಹಿಂದೂ ಧರ್ಮ ಅನ್ನೋದನ್ನು ಒಂದು ಸೀಮಿತ ಇದರಲ್ಲಿ ಇವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಅದನ್ನು ಒಂಥರ ಮತೀಯಗೊಳಿಸುವ ಕ್ರಮ ಇದೆಯಲ್ಲ, ಇದೇ ತುಂಬ ಇದು ಇದು ಇವತ್ತಿಂದಲ್ಲ, 1936 ಗಾಂಧಿ ಅಸ್ಪೃಶ್ಯತೆಯ ವಿರುದ್ಧ ಒಂದು ಹೋರಾಟ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ ಅಂದರೆ, ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಒಂದು ವ್ಯತ್ಯಾಸ ಬರುತ್ತೆ. ಗಾಂಧಿ ಅಪ್ರೋಚ್ ಏನಿದೆ ಅಸ್ಪೃಶ್ಯತೆಯ ವಿರುದ್ಧ, ಅದು ತುಂಬ ಸ್ಲೋ ಆಗಿದೆ ಅಂತ ಅಂಬೇಡ್ಕರ್ಗೆ ಅನಿಸುತ್ತೆ. ಆವಾಗ ಅವ್ರು ಹೇಳ್ತಾರೆ, ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕಿಂತ ಮೊದಲು ಅಸ್ಪೃಶ್ಯತೆ ಹೊರಟೋಗ್ಬಿಡ್ಬೇಕು. ಅಸ್ಪೃಶ್ಯತೆ ಇಟ್ಟುಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದರೆ ಇದೇ ಮೇಲ್ಜಾತಿಯ ಜನ ಅಧಿಕಾರಕ್ಕೆ ಬರ್ತಾರೆ, ಅಸ್ಪೃಶ್ಯತೆಯನ್ನು ಮುಂದುವರಿಸ್ತಾರೆ ಅಂತ ಅಂಬೇಡ್ಕರ್ ವಾದ ಮಾಡ್ತಾರೆ. ಗಾಂಧಿ ಇವೆಲ್ಲದರ ನಡುವೆ ಕೂಡ ಗಾಂಧಿ ಆಲೋಚನೆ ಮಾಡ್ತಾರೆ. ಹಾಗೆಯೇ 1934 ಅವ್ರ ಜೈಲಿನಿಂದ ಹೊರಗಡೆ ಬಂದಂಥ ಗಾಂಧಿ ಸ್ವಾತಂತ್ರ್ಯ ಹೋರಾಟವನ್ನು ಸ್ವಲ್ಪ ಕಾಲ ಕೈ ಬಿಟ್ಬಿಡ್ತಾರೆ. ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಸ್ಟಾರ್ಟ್ ಮಾಡ್ತಾರೆ ಅವರು. ಗಾಂಧಿಯ ಸ್ಥಿತಿ ಹೇಗಿತ್ತು ಮತ್ತು ಈ ಮೂಲಭೂತವಾದಿಗಳು ಹೇಗಿದ್ದರು ಅನ್ನೋದಕ್ಕೆ. ಸೊ ಅವರು 1934 to 1936 ಅವಧಿಯಲ್ಲಿ ಅವರು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡ್ತಾರೆ. ಆ ಕರ್ನಾಟಕ ಕೂಡ ಬರ್ತಾರೆ ಅವರು. ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ಮಧ್ಯಪ್ರದೇಶ, ಈ ಎಲ್ಲ ರಾಜ್ಯಗಳಲ್ಲಿ ಓಡಾಡ್ತಾ ಹೋಗ್ತಾರೆ ಗಾಂಧಿ. ಓಡಾಡ್ತಾ ಹೇಳ್ತಾರೆ ನೋಡಿ, ಒಂದು, ಯಾರು ಅಸ್ಪೃಶ್ಯತೆಯ ವಿರುದ್ಧ ಇದ್ದೀರೋ ನನ್ನ ಹೋರಾಟಕ್ಕೆ ನೀವು ಧನ ಸಹಾಯವನ್ನು ಮಾಡಿ ಅಂತ ಕೇಳ್ತಾರೆ, ಅದು ಇನ್ನೊಂದು ಕತೆ. ಆದರೆ ಗಾಂಧಿ ಯಾವ ಸ್ಥಿತಿ ಸಿಕ್ಕಾಕತ್ತಾರೆ ಅಂದರೆ, ಆಗ ಈ ದೇಶದಲ್ಲಿದ್ದ ಶಂಕರಾಚಾರ್ಯರು ಮಠಾಧಿಪತಿಗಳಿದ್ದಾರಲ್ಲ, ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಅರ್ಜಿಯನ್ನು ಕೊಡ್ತಾರೆ. ಅರ್ಜಿಯನ್ನು ಕೊಟ್ಬಿಟ್ಟು ಅಸ್ಪೃಶ್ಯತೆ ಅನ್ನೋದೇನಿದೆ ಅದು ನಮ್ಮ ಹಿಂದೂ ಧರ್ಮದ ಭಾಗ, ಅದು ಹೋಗಬೇಕು ಅಂತ ಹೇಳಿದ ಗಾಂಧಿ ಯಾರು, ಈ ಅಸ್ಪೃಶ್ಯತೆ ಅನ್ನೋದು ಇರಬೇಕು ಅಂತ ಈ ಶಂಕರಾಚಾರ್ಯರೆಲ್ಲ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಅರ್ಜಿಯನ್ನು ಕೊಡ್ತಾರೆ. ಗಾಂಧಿ ಎಂಥ ಸ್ಥಿತಿಯಲ್ಲಿ ಸಿಕ್ಕಾಕತ್ತಾರೆ ಅಂದರೆ, ಒಂದು ಕಡೆ ಅಂಬೇಡ್ಕರ್ ವಿರೋಧ, ಅಂಬೇಡ್ಕರ್ ಅವರು ವ್ಯತ್ಯಾಸ, ಗಾಂಧಿ ಮತ್ತು ಅಂಬೇಡ್ಕರಲ್ಲಿದ್ದ ವ್ಯತ್ಯಾಸ ಏನಾಗಿತ್ತು ಅಂದರೆ,
ಅಸ್ಪೃಶ್ಯತೆಯ ನೋವನ್ನು ಉಂಡು ಬಂದವರಾಗಿದ್ದರು ಅಂಬೇಡ್ಕರ್. ಅವರ ಅನುಭವ ಅದು, ಗಾಂಧಿಗೆ ಅನುಭವ ಅಲ್ಲ, ನನಗೆ ಅನುಭವ ಅಲ್ಲ ಅದು. ಸೊ ನಾವು ಮೂರನೇದು ನೋಡಿ ನಾವು ಇದ್ರ ಬಗ್ಗೆ ಮಾತಾಡೋಕೊಂಡು ಸಿಂಪತಿ ತೋರಿಸ್ದಾಗುತ್ತೆ, ಸಿಂಪತಿ ತೋರಿಸ್ಬೇಕಾಗಿಲ್ಲ ಅದಕ್ಕೆ. ಬಟ್ ಗಾಂಧಿಗೆ ಕಮಿಟ್ಮೆಂಟ್ ಇತ್ತು, ಅವರಿಗೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು ಅನ್ನೋದಿತ್ತು. ಅದಕ್ಕೆ ಈ ಹಿಂದೂಗಳೆಲ್ಲ ಬ್ರಾಹ್ಮಣರಲ್ಲಿದೆಯಲ್ಲ, ಈಗ ಪಳವಳು ಈಗಿದ್ದೀವಲ್ಲ, ಇವೆಲ್ಲ ಮುಂದುವರಿಕೆ. ಆ ಶಂಕರಾಚಾರ್ಯರು ಬ್ರಿಟಿಷ್ ಇದಕ್ಕೆ ದೂರನ್ನು ಕೊಟ್ಬಿಟ್ಟು ಅವರು ಹಿಂದೂವೇ ಅಲ್ಲ, ಅವರು ಹಿಂದೂ ಜನಸಮುದಾಯದ ಬಗ್ಗೆ ಅಸ್ಪೃಶ್ಯತೆ ಹೋಗೋದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಗಾಂಧಿ ಯಾರು ಅಂತ ಕೇಳ್ತಾರೆ. ಸೊ ಈ ಶಂಕರಾಚಾರ್ಯ ಪರಂಪರೆಯ ಜನ ಏನಿದ್ದಾರೆ, ಅವರು ಕಂಟಿನ್ಯೂಸ್ ಆಗಿ ಗಾಂಧಿಯನ್ನು ವಿರೋಧ ಮಾಡ್ಕೊ ಬರ್ತಾರೆ. ಒಂದು ಕಡೆ ದಲಿತರು ಸಂಪೂರ್ಣವಾಗಿ ನಂಬಲ್ಲ ಅವರನ್ನು, ಅಂಬೇಡ್ಕರನ್ನು ನಾವು ಇದ್ದ ಅದು ಸತ್ಯ ಸರಿಯಾದದ್ದೇ, ಗಾಂಧಿ ಆ ಸ್ಥಿತಿಯಲ್ಲಿರ್ತಾರೆ. ಈ ರೀತಿ ಶಂಕರಾಚಾರ್ಯವಾದಿಗಳೇನಿದ್ದಾರೆ, ಈ ಶಂಕರಾಚಾರ್ಯವಾದಿಗಳೇ ಈಗ ಇದನ್ನು ಮುಂದುವರ್ಸ್ಕೊಂಡು ಬರ್ತಾ ಇರೋದು. ಅವರೇನೇ ಈಗ ಎಸ್ ಹಿಂದೂ ರಾಷ್ಟ್ರಂ ಅಂತೇಳಿ, ಈ ಹಿಂದೂ ರಾಷ್ಟ್ರಂ ಅನ್ನುವುದೇ ಗೋಡ್ಸೆವಾದದ ಒಂದು ಭಾಗ, ಗಾಂಧಿವಾದದ ಭಾಗ ಅಲ್ಲ. ಅದು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂದರೆ ಇಡೀ ಫ್ಯಾಬ್ರಿಕ್ ಇಂಡಿಯಾ ಅನ್ನುವ ಈ ದೇಶ, ಇದರ ಒಂದು ಜನತಾಂತ್ರಿಕ ವಿಧಿವಿಧಾನಗಳು ಸಿ, ಅದರ ಜೊತೆಗೆ ಈ ದೇಶದ ಮಣ್ಣಿನಲ್ಲಿ ಎಲ್ಲ ಎಷ್ಟು ಧರ್ಮಗಳನ್ನು ಹುಟ್ಟಿವೆ ಯಾರೂ ವಿರೋಧ ಮಾಡಿಲ್ಲ. ಸ್ವಲ್ಪಟ್ಟಿಗಿಂತ ಅವ್ರು ಮಾಡ್ತಾ ಬಂದರೂ ಕೂಡ ಈ ಮಣ್ಣಿನ ಗುಣಧರ್ಮ ಅದು. ಸೊ ಈಗ ನೀವು ಹೋಗ್ಬಿಟ್ಟು ಹಿಂದೂ ರಾಷ್ಟ್ರ ಕಲ್ಪನೆ ಬಗ್ಗೆ ಚರ್ಚೆ ಮಾಡ್ತೀರಿ, ಹಿಂದೂಗಳಿಗೆ ಧರ್ಮ ಶಿಕ್ಷಣ ಕೊಡೋದಕ್ಕೆ ಹೋಗ್ತೀರಿ. ಅಂದರೆ ಇವರ ಧರ್ಮದ ವ್ಯಾಪ್ತಿಯಲ್ಲೇ ಇನ್ನೊಬ್ಬರನ್ನ ಮುಟ್ಟಿಸ್ಕೊಳ್ಬಾರದು ಅನ್ನೋ ಒಂದು ಪರಿಕಲ್ಪನೆ ಇರುವಂಥದ್ದು, ಅಲ್ಲಿ ಸಾಮರಸ್ಯ ಅನ್ನೋದು ಇಲ್ಲವೇ ಇಲ್ಲ. ಹೌದೆ, ಈಗ ಇಂಥದ್ರ ಮೂಲಕ ಇದರ ಮುಂದುವರಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರೋದು ಆಘಾತಕಾರಿ. ಎಸ್, ಅದಕ್ಕೆ ನೋಡಿ, ಈಗ ಮುಂದುವರೆದ ಇನ್ನೊಂದು ಪಾಯಿಂಟ್ ಏನಪ್ಪ, ಇಲ್ಲೇ ಸಂಕಟ ಸಮಯದಲ್ಲಿ ಹಿಂದೂಗಳ ರಕ್ಷಣೆ. ಈ ದೇಶದಲ್ಲಿ 80-90% ಹಿಂದೂಗಳಿದ್ದಾರೆ, ಅವ್ರಿಗೆ ಯಾರಿಗೆ ರಕ್ಷಣೆ ಕೊಡಬೇಕು? ನಾವು ಈ ದೇಶದಲ್ಲಿ ರಕ್ಷಣೆ ಕೊಡಬೇಕಾದ್ದು ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗಗಳಿಗೆ, ಬುಡಕಟ್ಟು ಜನಾಂಗಗಳಿಗೆ ರಕ್ಷಣೆ ಕೊಡಬೇಕಾಗಿದೆ. ಯಾವತ್ತೂ ಕೂಡ ಬಹುಸಂಖ್ಯಾತ ರಾಜಕಾರಣ, ಬಹುಸಂಖ್ಯಾತರಿಂದ ಹಿಂಸೆಯಾಗುವುದು ಅಲ್ಪಸಂಖ್ಯಾತರಿಗೆ, ಬಹುಸಂಖ್ಯಾತರ ಹಿಂದೆ ಹಿಂಸೆಯಾಗುವುದು ಈ ದೇಶದ ಜಾತಿ ಪದ್ಧತಿಯಲ್ಲಿ ಕೆಳಗಿರುವಂತಹ ದಲಿತರಿಗೆ. ನೀವು ಇದನ್ನೆಲ್ಲ ಹಿಂದೂಗಳ ರಕ್ಷಣೆ, ವಾಟ್ ಯು ಮೀನ್ ಬೈ ದ್ಯಾಟ್? ಈ ಹಿಂದೂಗಳ ರಕ್ಷಣೆಯಲ್ಲಿ ನೀವು ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ ದಾಳಿ ಮಾಡಲ್ಲ ಅಂತ ನಾವು ಹೇಗೆ ನಂಬೋಣ? ಹೇಗೆ ನಂಬೋಕೆ ಸಾಧ್ಯ ಇದೆ ನಮಗೆ? ಹಿಂದೂಗಳಿಗೆ ಯಾಕೆ ರಕ್ಷಣೆ, ಬಹುಸಂಖ್ಯಾತರಿಗೆ ರಕ್ಷಣೆ ಕೂಡ ಅಗತ್ಯನೇ ಇರಲ್ಲ ಅಲ್ವಾ? ಇದು ಹೇಗೆ ಅಂದರೆ, ಎಲ್ಲೋ ಯಾವುದೋ ಸಾಮಾಜಿಕ ಘಟನೆಗಳು ನಡೆದರೆ ಅದನ್ನು ಕೋಮು ಆಧಾರದ ನೋಡಿ ಅದು ಹಿಂದೂಗಳ ವಿರುದ್ಧ ಅಂತೇಳಿ ಆ ಜನಸಮುದಾಯದ ಮೇಲೆ, ಆ ಕೋಮಿನ ಮೇಲೆ, ಆ ಜಾತಿಯ ಮೇಲೆ ದಾಳಿ ನಡೆಸುವ ಷಡ್ಯಂತರದ ಭಾಗ ಇದು. ವಿ ವಿಲ್ ಹ್ಯಾವ್ ಟು ಫಿನಿಶ್ ಅನ್ನುವ ಭಾಗ, ಅದನ್ನು ಇವರು ಇಟ್ಕೊಂಡಿರ್ತಾರೆ. ಅದರ ಜೊತೆಗೆ ನೋಡಿ, ಲವ್ ಜಿಹಾದ್ ಮುಂತಾದರ ತಡೆ ಅಂತ, ಪ್ರೀತಿ ಅನ್ನೋದು ಯಾರು ಬೇಕಾದ್ರೂ ಪ್ರೀತಿಸ್ತಾರೆ ಕಂಟ್ರಿ, ಜಗತ್ತಿನಲ್ಲಿ ಪ್ರೀತಿಸುವ ಹೃದಯ ಬೇಕು. ಪ್ರೀತಿ ಇರೋದು ಒಳಗಡೆ, ಯಾರೋ ಪ್ರೀತಿಸಿ ಯಾರೋ ಕೊಬ್ಬರವ್ರು ಹೋಗ್ಬೋದು, ಅದು ಬೇರೆ ಧರ್ಮದವರು ಆದರೂ ಅನ್ನುವ ಕಾರಣಕ್ಕೆ ನೀವು ಅವ್ರ ಮೇಲೆ ಅಟ್ಯಾಕ್ ಮಾಡ್ತೀರಾ? ಯಾವುದೋ ಒಂದು ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಮಾತನಾಡ್ಬೋದು, ಅದು ತಕ್ಷಣ ಅದು ಲವ್ ಜಿಹಾದ್ ಅಂತ ಹೇಳಿ ಮೇಲೆ ದಾಳಿ ಮಾಡ್ತೀರಾ? ಏನಿದ್ರ ಅರ್ಥ? ಲವ್ ಜಿಹಾದ್ ಮತ್ತು ಮತಾಂತರಕ್ಕೆ ತಡೆ ಒಡ್ತಾರಂತೆ. ಯಾರು ಇವರು ತಡೆ ಒಡ್ಡೋದಕ್ಕೆ? ಸರ್ಕಾರ ಇದೆ, ಅನ್ಯಾಯ ಆದ್ರೆ ಮಾಡುತ್ತೆ, ಪೊಲೀಸ್ ವ್ಯವಸ್ಥೆ ಇದೆ ಅಲ್ವಾ? ಇದು ಡೆಮೊಕ್ರೆಟಿಕ್ ಕಂಟ್ರಿ. ಇವರು ತಡೆಯೋದಕ್ಕೆ ಈ ಹಿಂದೂ ರಾಷ್ಟ್ರಮ್ ಅವರಿಗೆ ಅಧಿಕಾರ ಕೊಟ್ಟವರು ಯಾರು? ಯಾರು ಕೊಟ್ಟಿದ್ದಾರೆ ಅವರಿಗೆ? ಏನು ಇಡೀ ಇಂಡಿಯಾ ಅನ್ನುವುದು ಇವರ ಪರ್ಸನಲ್ ಅಸೆಟ್, ಆಸ್ತಿನಾ ಇವ್ರದ್ದು? ಮತಾಂತರ ಧರ್ಮ ಅನ್ನುವುದು ಯಾರಿಗೆ ಬೇಕಾದರೂ ಬಿಟ್ಟಿದ್ದು, ಅದು ಒತ್ತಾಯದ ಮೂಲಕ ಅಲ್ಲ, ಯಾರು ಯಾವ ಧರ್ಮ ಬೇಕಾದ್ರೂ ಒಪ್ಕೋಬೋದು ಅಲ್ವಾ? ಅದಕ್ಕಿಂತ ಮನುಷ್ಯ ಧರ್ಮ, ಮಾನವ ಧರ್ಮ ದೊಡ್ಡದು ಈ ದೇಶದಲ್ಲಿ. ಹೀಗಿರುವಾಗ ಯಾವುದೋ ಒಬ್ಬ ವ್ಯಕ್ತಿ ಈ ಒಂದು ಧರ್ಮದಲ್ಲಿ ಇರುವ ಧರ್ಮದಲ್ಲಿ ಯುಸಿ ಅವನಿಗೆ ಅನ್ಯಾಯದ ಆಗಿದೆ ಅಂತ ಅನಿಸಿ ಇನ್ನೊಂದು ಧರ್ಮ ಸೇರ್ಕೋಬೋದು ಅವನದು, ಅದು ವೈಯಕ್ತಿಕ ಅದು. ಅಥವಾ ನಮ್ಮಂತ ನಮ್ಗೆ ಯಾವುದೇ ಧರ್ಮನೇ ಬೇರಪ್ಪ, ಮನುಷ್ಯ ಧರ್ಮವೇ ದೊಡ್ಡದು ಅಂತ ಗೌಡ್ರೆ ನಾನು ನೀವು ಮಾತಾಡ್ಕೊಂಡು ನಾವು ಹಂಗೆ ಇರ್ಬೋದು. ನಾವು ಹಿಂದೂ ಅಲ್ಲ, ಮುಸ್ಲಿಮು ಅಲ್ಲ, ಕ್ರಿಶ್ಚಿಯನ್ನು ಅಲ್ಲ, ಬೌದ್ಧರು ಅಲ್ಲ, ನಾವು ಮನುಷ್ಯರು, ನಮಗೆ ಈ ಧರ್ಮದ ಅಗತ್ಯ ಇಲ್ಲ, ಧರ್ಮದ ಆಚರಣೆ ಬೇಕಾಗಿಲ್ಲ, ನಾವು ಇರ್ಬೋದು. ಅದು ಸಂವಿಧಾನ ನಮಗೆ ಅಧಿಕಾರವನ್ನು ಕೊಟ್ಟಿದೆ, ಅದನ್ನು ತಡೀತಾರಂತೆ ಇವರು. ತಡೆಯೋದ್ರ ಬಗ್ಗೆ ಈ ಕನ್ವೆನ್ಷನಲ್ ಡಿಸ್ಕಸ್ ಮಾಡಿಬಿಟ್ಟು ಟ್ರೆಂಡ್ ಮಾಡೋದು, ಎಲ್ಲೋ ಯಾರೋ ಇಬ್ಬರು ಬೇರೆ ಕೋಮನವ್ರು ಕಂಡ್ರೆ ಹೊಡೆಯಯ್ಯ ಬಡಿಯಯ್ಯ ಅಂಥದ್ದು. ಅದರ ಜೊತೆಗೆ ಸಾಮಾಜಿಕ ದುಷ್ಟ ಪ್ರವೃತ್ತಿಗಳ ವಿರುದ್ಧ ಹೋರಾಟ ಮಾಡ್ತಾರಂತೆ. ಇವರ ದೃಷ್ಟಿಯಲ್ಲಿ ಸಾಮಾಜಿಕ ದುಷ್ಟ ಇದು ಅನ್ನೋದು ಯಾವುದು? ಅದರ ಜೊತೆಗೆ ಇನ್ನೊಂದು ಪಾಯಿಂಟ್ ನೋಡಿ, ಇದು ಹಿಂದೂಗಳ ಐಕ್ಯತೆ. ಈ ಹಿಂದೂಗಳ ಐಕ್ಯತೆ ಅನ್ನುವುದೇ ನೀವು ಹಿಂದೂ ಏತರ ಮೇಲೆ
ಆ ದಬ್ಬಾಳಕ್ಕೆ ನಾವು ಐಕ್ಯ, ನಾವು ಒಂದಾಗಿದ್ಬಿಟ್ಟು ಬೇರೆ ಧರ್ಮನ ಬಡಿಯೋಣ ಹೊಡೆಯೋಣ. ಸೊ ಇಂಥ ಅಂಶಗಳಿಂದ ಸೊ ಇದು ತುಂಬ ಅಪಾಯಕಾರಿ ಅಂತ ನನಗೆ ಅನಿಸುತ್ತೆ ಗೌಡ. ಹಾಸ್ಯಾಸ್ಪದ ಏನು ಅಂದರೆ ಇಂಥದ್ದೆಲ್ಲ ಇಲ್ಲಿ ನಡೀತಾ ಇದೆ. ಯಾವ ಅಲ್ಪಸಂಖ್ಯಾತರ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಇದೆ. ಈ ಕಡೆ CAA ಅಂತೆ, ಅದು ಎಲ್ಲಿಂದ ಬೇರೆ ದೇಶಗಳಿಂದ ಬರುವ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡುತ್ತೆ ಅಂತೆ. ಅಲ್ಲೂ ಮುಸ್ಲಿಮರನ್ನು ಹೊರತುಪಡಿಸಿ ಅಲ್ಪಸಂಖ್ಯಾತರು, ಇಲ್ಲಿರುವ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡೋಕ್ಕಾಗೋದಿಲ್ಲ. ಒಂದು ಯೇಸು ಪ್ರತಿಮೆ ಅಂದ ತಕ್ಷಣ ಇವರಿಗೆ ಉಳಿದು ಬೀಳ್ತಾರೆ, ಮತ್ತೊಂದು ಪ್ರತಿಮೆ ಅಂದ ತಕ್ಷಣ ಉಳಿದು ಬೀಳ್ತಾರೆ. ಇವರು ಬೇರೆ ಯಾವುದೋ ದೊಡ್ಡ ಪ್ರತಿಮೆನ ನಿಲ್ಲಿಸಬಹುದು, ಪಡೆಯಲ್ರಂಥವ್ರ ಪ್ರತಿಮೆನ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ಇವರ ವಿರುದ್ಧ ಸುತ್ತ ಮಾತ್ರ ದಂತಕಥೆಗಳು, ನಿಜವಾದ ಸಾಧಕರ ವಿರುದ್ಧ ಇರುವ ಕಥೆಗಳು ಸುಳ್ಳು. ಅಂದರೆ ಇತಿಹಾಸ ತಿರುಚುವ ಕೆಲಸ ಇಂಥದ್ದನ್ನೆಲ್ಲ ಮಾಡ್ತಾ ಇವರು ಯಾವ್ಯಾವ ಆ್ಯಂಗಲ್ನಿಂದ ಎಷ್ಟೆಷ್ಟು ಆಯಾಮಗಳಿಂದ ದಬ್ಬಾಳಿಕೆ ನಡೆಸ್ತಾರೆ ಅಂತ ನೋಡಿ. ನಿಮಗೆ ಈಗ ಅಲ್ಪಸಂಖ್ಯಾತರು ಅಂತ ಅಂದರೆ ಎಲ್ಲ ದೇಶಗಳ ಅಲ್ಪಸಂಖ್ಯಾತರು ಒಂದೇ, ವ್ಯತ್ಯಾಸ ಇಲ್ಲ. ನಿಮಗೆ ಅಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೀತಿದೆ ಅಂತ ಅನಿಸುತ್ತೆ ನಿಮಗೆ. ಹಂಗೆ ಅನಿಸೋರು ನಮ್ಮ ದೇಶದಲ್ಲಿರುವ ಅಲ್ಪಸಂಖ್ಯಾತರನ್ನ ಗೌರವದಿಂದ, ಪ್ರೀತಿಯಿಂದ, ಸಹೋದರತ್ವದಿಂದ ನೋಡೋಕ್ಕಾಗಲ್ಲ ನಿಮಗೆ? ನೀವು ಇನ್ನೊಂದಿದ್ರ ಬಗ್ಗೆ ಹೇಳ್ತೀರಿ, ಈ ರೀತಿ ಸಮಾವೇಶಗಳನ್ನ ಮಾಡುವ ಮೂಲಕ, ಹಿಂದೂ ರಾಷ್ಟ್ರ ಅಂತ ಹೇಳುವ ಮೂಲಕ ಇಲ್ಲಿರುವ ಅಲ್ಪಸಂಖ್ಯಾತರನ್ನ ಮೆಟ್ಟೋದಕ್ಕೆ ಟ್ರೈ ಮಾಡ್ತೀರಿ, ಅವ್ರನ್ನ ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ನೋಡೋಕ್ಕೆ ಟ್ರೈ ಮಾಡ್ತೀರಿ, ಇನ್ನೊಂದು ದೇಶದಲ್ಲಿ ಅಲ್ಪಸಂಖ್ಯಾತರಲ್ಲಿ ಏನೋ ಆಗುತ್ತೆ ನಾನು ರಕ್ಷಣೆ ಮಾಡ್ತೀವಿ. ಇದು ಎಂಥ ಅಪಾಯಕಾರಿಯಾದ ಎಜೆಂಡಾ ಅನ್ನೋದನ್ನು ಗಮನಿಸಿದ್ದು. ಇದು ಅವರ ಉದ್ದೇಶ ಭಾಳ ಸ್ಪಷ್ಟವೇ ಇದೆ. ನನಗಂತೂ ಯಾವ ಅನುಮಾನ ಉಳಿದಿಲ್ಲ. ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡುವುದಕ್ಕೆ ಹೊರಟಿದ್ದಾರೆ. ಅದೇ CAA, ಇದೆಲ್ಲ ಕಾನೂನುಗಳ ಮೂಲ ಉದ್ದೇಶ ಅದೇ ಆಗಿದೆ, ಅದೇ ಅಪಾಯಕಾರಿ ಆಗಿದೆ. ಆದ್ದರಿಂದ ನೀವು ಮೊದಲು ಇಲ್ಲಿರುವ ಅಲ್ಪಸಂಖ್ಯಾತರ ಚೆನ್ನಾಗಿ ನೋಡಿಕೊಂಡು ಅವ್ರು ಮೊದಲೇ ಮುಖ್ಯ ವಾಹಿನಿಗೆ ತಂದು ಮಾಡಿದರೆ ಆವಾಗ ಇನ್ನೊಂದು ದೇಶದ ಅಲ್ಪಸಂಖ್ಯಾತರಲ್ಲಿ ಏನೋ ನಡೆಯುತ್ತೆ ಅನ್ನೋ ಮಾತನಾಡುವ ಹಕ್ಕು ಬರುತ್ತೆ. ನಂಬಿಕೆ ಮಾತ್ರ ಅಲ್ಲ, ಆ ಅಧಿಕಾರ ಬರುತ್ತೆ, ಆ ಹಕ್ಕು ಬರುತ್ತೆ. ನೀವೇ ಈ ಸತತವಾಗಿ ಅಲ್ಪಸಂಖ್ಯಾತರನ್ನು ಚೆನ್ನಾಗಿ ನೋಡ್ಕೊ ಬಂದಂಥ ಈ ದೇಶ ಏನಿದೆ, ಈ ದೇಶದಲ್ಲಿ ಯುಸಿ ನೀವು ಅದನ್ನೇ ಬದಲಿಸ್ತಾ ಇದ್ದೀರಿ ಅಲ್ವಾ? ಅದಕ್ಕೇ ಸ್ವಾತಂತ್ರ್ಯ ಬಂದ ನಂತರ ಗಾಂಧಿ ಹತ್ಯೆ ಏನಾಗುತ್ತೆ, ಆಗ ಬ್ರಿಟಿಷ್ ಇತಿಹಾಸಕಾರರು ಇಬ್ಬರು ಬರೀತಾ ಹೋಗ್ತಾರೆ ಈ ದೇಶ ಏನಿದೆ ಈಗ ಗಾಂಧಿ ಹತ್ಯೆಯ ನಂತರ ಈ ದೇಶದಲ್ಲಿ ಭಾರತದಲ್ಲಿ ಆ ಉಂಟಾಗಿರುವ ಪರಿಸ್ಥಿತಿ ಏನಿದೆ ಅದು ಇವರೆಲ್ಲ ಒಂದಾಗಿ ಇರುವ ವಾತಾವರಣ ಇಲ್ಲ. ಸೊ ಮೊದಲು ಅವ್ರಿಗೆ ಬರಿತಾ ಹೋಗ್ತಾರೆ, ಅವ್ರ ಹೆಸರು ಮಾಡ್ತಿದ್ದೀನಿ ನಾನು, ಮೊದಲು ಮುಸ್ಲಿಮರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ನಂತರ ಸಿಖ್ಖರನ್ನು ಮಾಡಲಾಗುತ್ತೆ. ಸೊ ಪಂಜಾಬಿಗಳು ಒಂದು ಕಡೆ, ಮದ್ರಾಸಿಗಳು ಒಂದು ಕಡೆ, ಇವರು ಇದು ದೇಶವಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಆ ಮೂಲಕ ನಾವೇ ತಿರುಗಿ ಆಡಳಿತ ನಡೆಸೋಕ್ಕೆ ಇಂಗ್ಲೆಂಡು ಬ್ರಿಟಿಷ್ ಹೋಗಬೇಕಾಗತ್ತೆ ಅಂತ ಬರೀತಾರೆ. ಸೊ ಆದರೆ ಅವತ್ತಿನ ನಾಯಕರು ಇಂಥದ್ದನ್ನೆಲ್ಲ ಚಾಲೆಂಜ್ಗಳನ್ನು ಎದುರಿಸಿ ದೇಶವನ್ನು ಉಳಿಸ್ತಾರೆ. ಇದೇ ಸಂದರ್ಭದಲ್ಲಿ ಇವರೇನಾದರೂ ಬಂದುಬಿಟ್ಟಿದ್ರೆ ಈ ದೇಶ ಮುಳುಗೇ ಹೋಗ್ಬಿಟ್ಟಿತ್ತು. ಅವರು ಆವಾಗ ಯಾವ ಬ್ರಿಟಿಷ್ ಇತಿಹಾಸಜ್ಞ ಯಾವ ಭಾವವನ್ನು ವ್ಯಕ್ತಪಡಿಸಿದ್ದೋ ಆ ಅಪಾಯಗಳು ಇಂದು ನನಗೆ ಕಾಣ್ತಾ ಇವೆ. ಇದು ಫಸ್ಟು ಹಿಂದೂ ಮುಸ್ಲಿಂ ಅಂತ ಪ್ರತ್ಯೇಕಿಸೋದು, ನಂತರ ಪಂಜಾಬಿಗಳು ಪ್ರತ್ಯೇಕಿಸೋದು, ಮದ್ರಾಸಿಗಳು ಪ್ರತ್ಯೇಕಿಸೋದು, ಎಲ್ಲವನ್ನು ಪ್ರತ್ಯೇಕಿಸಿ ಒಡೆದು 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 ದೇಶವನ್ನು ಛಿದ್ರಗೊಳಿಸುವ ಕೆಲಸ ನಡೆಯುತ್ತೆ ಅಂತ ಅನ್ಸುತ್ತೆ ನನಗೆ. ನಾವು ಕಡೆಯದಾಗಿ ನೋಡಬೇಕು ಅಂದರೆ ಧರ್ಮದ ಹೆಸರಲ್ಲಿ ಇಲ್ಲಿ ಮನುಷ್ಯ ಪ್ರೀತಿಯನ್ನು ಹುಟ್ಟು ಹಾಕುವುದಲ್ಲ, ಮನುಷ್ಯರೇ ಇಲ್ಲ ಈ ಧರ್ಮದ ಹೆಸರಲ್ಲಿ, ಕಡೆಗೆ ಹುಟ್ಟುಕೊಳ್ಳೋದು ರಾಕ್ಷಸಿ ಪ್ರವೃತ್ತಿ ಮಾತ್ರ ಅಂತ ಅನ್ಸುತ್ತೆ. ಹೌದು, ನಾನು ರಾಕ್ಷಸಿ ಪ್ರವೃತ್ತಿ ಅನ್ನೋದು ಕಟ್ಟ, ಯಾಕಂದ್ರೆ ರಾಕ್ಷಸಿ ಪ್ರವೃತ್ತಿ ಅನ್ನೋದೇ ಈ ವೈದಿಕ ಪರಂಪರೆಯ ಜನ ಸೃಷ್ಟಿ ಮಾಡಿದ್ದು. ಆದ್ದರಿಂದ ಅದು ಪೈಶಾಚಿಕ ವೃತ್ತಿ ಅನ್ನಬಹುದು, ಪಿಶಾಚಿ ಅಂತ ನಮ್ಮಲ್ಲೊಂದು ಕಲ್ಪನೆ ಇದೆ, ಪೈಶಾಚಿಕ ಅಂತ ಹೇಳ್ಬೋದು. ರಾಕ್ಷಸ ಮನಸ್ಥಿತಿ ಬೇಡ, ಇದು ಪೈಶಾಚಿಕ ಮನಸ್ಥಿತಿ, ಒಡೆಯುವ ಮನಸ್ಥಿತಿ, ಒಡೆಯುವ ಮೂಲಕ ರಾಜಕಾರಣ ಮಾಡುವ ಪರಿಸ್ಥಿತಿ, ಒಡೆಯುವ ಮೂಲಕ ಅಧಿಕಾರವನ್ನು ಉಳಿಸಿಕೊಳ್ಳುವ ಅಪಾಯಕಾರಿ ಘಟ್ಟ ಅಲ್ಟಿಮೇಟ್ಲಿ ಹಿಂದೂ ರಾಷ್ಟ್ರ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ ಗೌಡ್ರೆ. ಎಸ್ ಪ್ರಿಯವೀಕ್ಷಕರೇ, ನಾಳೆ ಮತ್ತು ಗೌಡ್ರ ಬರ್ತೀವಿ. ಕಳೆದ 3-4 ದಿವಸದಿಂದ ನಾನು ಏನು ಮಾಡಿಲ್ಲ, ಯಾಕಂದ್ರೆ ನಾನು ಊರಲ್ಲಿರಲಿಲ್ಲ. ಎಸ್, ನಾಳೆ ಮತ್ತೆ ನಮ್ಮ ವಿಶ್ಲೇಷಣೆ ಇರುತ್ತೆ. ಎಲ್ಲರಿಗೂ ನಮಸ್ಕಾರ.